ವಿಂಟರ್ ಬರ್ತಾ ಇರೋದ್ರಿಂದ ನಮ್ಮ ಸ್ಕಿನ್ನ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಎಷ್ಟು ಕೇರ್ ಮಾಡಿದ್ರೂ ಸಾಕಾಗಲ್ಲ, ಡ್ರೈನೆಸ್ ಆಗುತ್ತೆ. ಅದರಲ್ಲಂತೂ ನಂತರ ಡ್ರೈ ಸ್ಕಿನ್ ಅವರು ಸ್ಕಿನ್ ಇರೋರ್ಗಂತೂ ಹೇಳಕ್ಕೆ ಆಗಲ್ಲ, ಸಖತ್ತು ಸ್ಕಿನ್ನು ಹಾಳಾಗುತ್ತೆ ಈ ಚಳಿಗಾಲದಲ್ಲಿ. ಸೊ ಅದಕ್ಕೋಸ್ಕರ ಕೆಲವು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀ ಕಣ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿಂದು ನಾನಿವತ್ತು ನಿಮಗೆ ಈಗ ಆಲ್ರೆಡಿ ಚಳಿಗಾಲ ಬರ್ತಾ ಇದೆ ಅಂತ ಗೊತ್ತಲ್ವಾ. ಸೊ ಚಳಿಗಾಲದಲ್ಲಿ ನಿಮ್ಗೆ ಗೊತ್ತು ಸ್ಕಿನ್ನು ಹೇಗೆ ಹಾಳಾಗುತ್ತೆ, ಎಷ್ಟು ಬೇಗ ಸ್ಕಿನ್ನು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಚಳಿಗೆ ತುಂಬ ಉಡ್ಕೊಳ್ಳೋದು, ಒಣಗ್ದಂಗೆ ಆಗೋದು, ಮತ್ತು ಸ್ಕಿನ್ನಲ್ಲಿ ಕಾಂತಿನೇ ಇರಲ್ಲ, ಡ್ರೈನೆಸ್ಸು, ಮತ್ತು ಆ ಡ್ರೈನೆಸ್ಗೆ ಬ್ಲ್ಯಾಕ್ ಪ್ಯಾಚಸ್ ಬರೋದು, ಮತ್ತು ವೈಟ್ ಪ್ಯಾಚಸ್ ಬರೋದು, ಆ ಥರ ಎಲ್ಲ ಆಗುತ್ತೆ. ಮತ್ತು ಇರಿಟೇಷನ್ಸ್ ಎಲ್ಲ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಜಾಸ್ತಿ ನೀರು ಕುಡಿಯಲ್ಲ, ಅವಾಗ ಇನ್ನೂ ಡಿಹೈಡ್ರೇಷನ್ ಎಲ್ಲ ಆಗುತ್ತೆ ಸ್ಕಿನ್ಗೆ, ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಈ ಪ್ರಾಬ್ಲಮ್ಸ್ಗೆಲ್ಲ ನಾನು ಒಂದಷ್ಟು ಟಿಪ್ಸ್ಗಳನ್ನ ತೊಗೊಬಂದಿದ್ದೀನಿ. ಆ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮದು ಈ ಚಳಿಗಾಲದಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಸ್ಕಿನ್ನು ಡಲ್ ಆಗಲಿ ಅಥವಾ ಡಿಹೈಡ್ರೇಷನ್ ಆಗಲಿ, ಯಾವುದೇ ರೀತಿ ಒಣಗ್ದಂಗಾಗಲಿ, ಕಾಂತಿ ಕಳ್ಕೊಳ್ಳೋದಾಗಲಿ ಏನೂ ಆಗಲ್ಲ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬ ಗ್ಲೋಯಿಂಗ್ ಮತ್ತು ಹೆಲ್ತಿ ಸ್ಕಿನ್ನ ನಿಮಗಾಗತ್ತೆ. ಸೊ ಯಾವ್ಯಾವ ಟಿಪ್ಸು ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ಮೊದಲನೇ ಟಿಪ್ ಬಂದು ನಿಮ್ಮದು ಲಿಪ್ಪು. ಫಸ್ಟ್ ಚಳಿಗಾಲ ಬಂದಾಗ ನಮ್ಮದು ಸ್ಕಿನ್ನಲ್ಲಿ ಬೇಗ ಹಾಳಾಗೋದು ಅಂದರೆ ನಮ್ಮದು ಲಿಪ್ಪು. ನಮ್ಮದು ತುಟಿ ಬೇಗ ಒಣಗುತ್ತೆ. ಅದು ನಮ್ಮ ಸ್ಕಿನ್ನು ಮುಖದಲ್ಲಿರೋ ಸ್ಕಿನ್ಗಿಂತ ಈ ಸ್ಕಿನ್ನು ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಅದಕ್ಕೆ ಅದು ಬೇಗ ಡ್ರೈ ಆದಂಗೆ ಮತ್ತು ಕ್ರ್ಯಾಕ್ಸ್ ಎಲ್ಲ ಬರೋ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ದಯವಿಟ್ಟು ತುಂಬ ಕೇರ್ ಮಾಡಿ. ಏನು ಮಾಡೋದು ಅಂದರೆ ನೀವು ಅಟ್ಲೀಸ್ಟ್ ಬೆಳಗ್ಗೆ ನೀವು ಯೂಸ್ ಮಾಡಿಲ್ಲ ಅಂದರೂ ನೈಟು ಮಲ್ಕೊಳ್ಳುವಾಗ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಿ. ಸೊ ನೀವು ಲಿಪ್ ಬಾಮ್ನ ಯೂಸ್ ಮಾಡಿದ್ರೆ ಅದು ಡಿಹೈಡ್ರೇಷನ್ ಆಗೋದನ್ನ ತಡೆಯುತ್ತೆ, ಲಿಪ್ಗೆ ಸಾಫ್ಟ್ನೆಸ್ ಕೊಡುತ್ತೆ, ಅವಾಗ ಲಿಪ್ಪು ಒಡ್ಕೊಳ್ಳಲ್ಲ, ತುಟಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಗ್ಲೋ ಥರ ಬರುತ್ತೆ, ಬೆಳಗ್ಗೆ ಅಷ್ಟರಲ್ಲಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಟೈಮಲ್ಲಿ ನಾವು ಸ್ವಲ್ಪ ನೀರು ಜಾಸ್ತಿ ಕುಡಿಯಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಏನಾಗುತ್ತೆ, ಡ್ರೈನೆಸ್ ಬೇಗ ಆಗಿಬಿಡುತ್ತೆ ಲಿಪ್ಸಲ್ಲಿ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ ನೈಟ್ ಟೈಮು ಮಲ್ಕೊಳ್ಳುವಾಗ ಲಿಪ್ ಬಾಮ್ನ ಯೂಸ್ ಮಾಡಿ. ಎನಿ ಲಿಪ್ ಬಾಮ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ. ಅದ್ರ ಜೊತೆಗೆ ನೀವು ಲಿಪ್ ಬಾಮ್ ಏನು ಮನೇಲಿರೋದನ್ನೇ ಯೂಸ್ ಮಾಡ್ತೀವಿ ಅಂತಂದರೆ ತುಪ್ಪನ ಯೂಸ್ ಮಾಡ್ಬೋದು. ಸ್ವಲ್ಪ ತುಪ್ಪ ತೊಗೊಂಡು ಲಿಪ್ಪಲ್ಲೆಲ್ಲ ಹಚ್ಬೋದು, ಮತ್ತು ಅದ್ರ ಜೊತೆಗೆ ಕೆನೆ, ಹಾಲಿನ ಕೆನೆ ಸಿಗುತ್ತಲ್ವ, ಸೊ ಅದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಸಾಫ್ಟ್ ಲಿಪ್ಸ್ ನಿಮ್ಮದಾಗುತ್ತೆ. ಒಂದು ಲಿಪ್ಪು ಚೆನ್ನಾಗಿ ಕಂಡ್ರೆ ಫುಲ್ ಇಡೀ ಫೇಸ್ ಎಷ್ಟು ಚೆನ್ನಾಗಿ ಕಾಣತ್ತಲ್ವ ಆ ಸ್ಮೈಲಿಂದ. ಸೊ ಒಂದು ಸ್ಮೈಲ್ ಇದ್ದರೆ ಸಾಕು, ಯಾವ ಜ್ಯುವೆಲರಿನೂ ಬೇಕಾಗಿಲ್ಲ, ಯಾವ ಮೇಕಪ್ಪು ಬೇಕಾಗಿಲ್ಲ, ಆ ಸ್ಮೈಲ್ ಬರೋದೆಲ್ಲಿಂದ, ನಮ್ಮ ತುಟಿಯಿಂದ. ಸೊ ಅದಕ್ಕೋಸ್ಕರ ನಿಮ್ಮ ಲಿಪ್ನ ತುಂಬ ಕೇರ್ ಮಾಡಿ. ಯಾವಾಗ್ಲೂ ಅಟ್ಲೀಸ್ಟ್ ಈ ಚಳಿಗಾಲದಲ್ಲಿ ನೈಟ್ ಟೈಮ್ ಲಿಪ್ ಬಾಮ್ನ ಹಚ್ಚಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ತುಪ್ಪ ಅಥವಾ ಹಾಲಿನ ಕೆನೆ ಮತ್ತು ಬೆಣ್ಣೆನೂ ಸಿಗುತ್ತಲ್ವ, ಸೊ ಅದನ್ನು ಹಚ್ಬೋದು. ಹಚ್ಚಿ ನಿಮ್ಮ ಲಿಪ್ಪು ತುಂಬ ಸಾಫ್ಟಾಗಿ ಗ್ಲೋಯಿಂಗ್ ಆಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಅದನ್ನು ಒಂದಿನ ಎರಡು ದಿನ ಅಲ್ಲ, ಚಳಿಗಾಲ ಮುಗಿಯೋವರೆಗೂ ಹಾಕ್ತಾ ಇರಬೇಕು, ಯಾಕಂದರೆ ಚಳಿಗಾಲ ದಿನ ದಿನ ಜಾಸ್ತಿ ಆಗ್ತಾನೆ ಇರುತ್ತಲ್ವ, ಸೊ ಸ್ಕಿನ್ಗೆ ಹೊಡ್ಕೊತಾನೆ ಇರುತ್ತೆ ಲಿಪ್ಪು. ಸೊ ಅದಕ್ಕೆ ದಿನ ಟ್ರೈ ಮಾಡಿ. ಇನ್ನೊಂದು ನಾವು ಚಳಿಗಾಲದಲ್ಲಿ ಮಾಡೋ ಮೇನ್ ಮಿಸ್ಟೇಕ್ ಏನು ಗೊತ್ತಾ, ಚಳಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ತುಂಬ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತೀವಿ. ಬೇರೆ ಟೈಮಲ್ಲಿ ಸ್ವಲ್ಪ ತಣ್ಣಗಿರೋ ಅಂದರೆ ಬೆಚ್ಚಗಿರೋ ನೀರಲ್ಲೇ ಮಾಡ್ತೀವಿ, ಬಟ್ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಾಗತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿಗಿಂತನೂ ಸ್ವಲ್ಪ ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀವಿ. ಬಟ್ ಆ ಥರ ಯಾವ ಕಾರಣಕ್ಕೂ ಮಾಡಬೇಡಿ. ಆದಷ್ಟು ತುಂಬ ತಣ್ಣೀರಲ್ಲೂ ಮಾಡಬಾರ್ದು ಸ್ನಾನ ಯಾವಾಗ್ಲೂ, ತುಂಬ ಬಿಸಿ ನೀರಲ್ಲೂ ಅಷ್ಟೇ, ಮುಖ ತೊಳಿವಾಗ್ಲೂ ಅಷ್ಟೇ, ಸ್ನಾನ ಮಾಡುವಾಗ್ಲೂ ಅಷ್ಟೇ, ಕೂದಲಿಗೂ ಅಷ್ಟೇ ತುಂಬ ಎಫೆಕ್ಟ್ ಆಗುತ್ತೆ ಬಿಸಿನೀರು. ಏನು ಹೇಳ್ತಾರೆ, ಬೆಚ್ಚಗಿರೋ ನೀರಲ್ಲಿ, ಬೆಚ್ಚಗಿಂತ ಸ್ವಲ್ಪ ಬಿಸಿ ನೀರಲ್ಲಿ ಮಾಡಿದ್ರೆ ಸಾಕು, ತುಂಬ ಸುಡ ಸುಡ ನೀರು ಅಥವಾ ತುಂಬ ತಣ್ಣಗಿರೋ ನೀರಲ್ಲಿ ಮಾಡಿದ್ರೆ ಸ್ಕಿನ್ನಿಗೆ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಆವಾಗ ಈಗ ಇರೋ ಚಳಿಲಿ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಮತ್ತೆ ಇನ್ನೂ ಸ್ಕಿನ್ ಒಡ್ಕೊಳ್ಳೋದು, ಮತ್ತು ಸ್ಕಿನ್ ಎಲ್ಲ ಬೇಗ ಬರ್ನ್ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ಸ್ಕಿನ್ನು ತುಂಬ ಡಲ್ ಆಗಿ ಬ್ಲ್ಯಾಕ್ ಆಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಸ್ನಾನ ಮಾಡುವಾಗ ಆದಷ್ಟು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿ. ಮುಖ ತೊಳಿವಾಗಲೂ ಅಷ್ಟೇ ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ತುಂಬ ತಣ್ಣಗಿರೋ ನೀರು ಅಲ್ಲ, ತುಂಬ ಬಿಸಿ ನೀರೋ ನೀರಲ್ಲ, ನಾರ್ಮಲ್ ವಾಟರ್ ಥರ ಇರ್ತಾರ ಆ ಥರ ನೀರಲ್ಲಿ ಮುಖ ತೊಳಿರಿ. ಅವಾಗ ಮುಖಕ್ಕೇನು ಎಫೆಕ್ಟ್ ಆಗಲ್ಲ. ಮುಖಕ್ಕೆ ತುಂಬ ಕೋಲ್ಡ್ ವಾಟರ್ ಹಾಕ್ಬಾರ್ದು, ತುಂಬ ಬಿಸಿ ನೀರು ಹಾಕ್ಬಾರ್ದು. ಆದಷ್ಟು ಮಾಮೂಲಿ ನಾರ್ಮಲ್ ವಾಟರ್ ಥರ ಇರುತ್ತಲ್ಲ ಆ ನೀರಲ್ಲಿ ಮುಖ ತೊಳಿರಿ, ಅವಾಗ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ಪು ಬಂದು ನೀವು ಈಗ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ಆದಷ್ಟು ಯಾವಾಗಲೂ ಡ್ರೈ ಆಗ್ತಾನೆ ಇರುತ್ತೆ ಚಳಿಗೆ. ಸೊ ಅದಕ್ಕೋಸ್ಕರ ಆಯಿಲ್ ಮಸಾಜ್ನ ಮಾಡಿಕೊಂಡು ಫೇಸ್ ವಾಶ್ ಮಾಡೋದಾಗಲಿ ಸ್ನಾನ ಮಾಡೋದಾಗಲಿ ಮಾಡಿ. ಏಕೆಂದರೆ ಆಯಿಲು ನಮ್ಮ ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ, ಅದ್ರ ಜೊತೆಗೆ ಗ್ಲೋಯಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಡ್ರೈ ಆಗದೇ ಇರೋ ಥರ ತಡ್ದು ನಮ್ಮ ಸ್ಕಿನ್ನ ಸಾಫ್ಟ್ ಆಗೋ ರೀತಿ ಮಾಡುತ್ತೆ. ಅಂದರೆ ನೀವು ಯಾವ ಥರ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಕೊಕೊನಟ್ ಆಯಿಲು,
ಮತ್ತೆ ಆಲ್ಮಂಡ್ ಆಯಿಲು, ಆಲಿವ್ ಆಯಿಲು, ನಿಮ್ಗೆ ಯಾವ ಆಯಿಲು ಸೂಟ್ ಆಗುತ್ತೋ ಆ ಆಯಿಲ್ನ ತೊಗೊಂಡು ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಥವಾ ಮುಖ ತೊಳೆಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದರೂ ವೀಕ್ಲಿ 2 ದಿನ, ವಾರದಲ್ಲಿ 2 ದಿನ ಅಥವಾ 3 ದಿನ ಆ ಥರ ಮಾಡಿ ಮುಖಕ್ಕೆಲ್ಲ ಆಯಿಲ್ ಹಚ್ಚಿ ಮತ್ತು ಕೈ ಕಾಲಿಗೆಲ್ಲ ಹಚ್ಚಿ ಸ್ನಾನ ಮಾಡಿ ತುಂಬ ಚೆನ್ನಾಗಿ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಡ್ರೈ ಆಗಲ್ಲ. ಆಯಿಲ್ಗಿಂತನೂ ಮಾಯಿಶ್ಚರೈಸ್ ಕೊಡುವಂಥ ಮಾಯಿಶ್ಚರೈಸರ್ ಯಾವುದಿಲ್ಲ ಅಂತ ಅನ್ಕೋತೀನಿ. ಅದು ದಿ ಬೆಸ್ಟ್ ಆ್ಯಂಡ್ ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಆಯಿಲು ಸ್ವಲ್ಪ ಬೆಚ್ಚಿಗೆ ಮಾಡಿ ಅದನ್ನು ಮುಖಕ್ಕೆ ಮತ್ತು ಕೈ ಕಾಲುಗಳಿಗೆಲ್ಲ ಹಾಕಬೇಕು. ಮತ್ತು ಅದ್ರ ಜೊತೆಗೆ ಸುಮ್ಮನೆ ಹಚ್ಚೋದಲ್ಲ, ಸ್ವಲ್ಪ ಮಸಾಜ್ ಥರ ಎಲ್ಲ ಮಾಡಬೇಕು. ಮಸಾಜ್ ಎಲ್ಲ ಮಾಡಿದಾಗ ಸ್ಕಿನ್ ಆಯಿಲು ಒಳಗಡೆ ಪೆನೆಟ್ರೇಟ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಆ ಥರ ಮಸಾಜ್ ಮಾಡಿ ಆಯಿಲ್ನ ಹಚ್ಚಿ ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡಿ, ಇದು ಆಯಿಲ್ನ ಫೇಸ್ಗೆಲ್ಲ ಹಚ್ಬಿಟ್ಟು ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊತಾ ಇರ್ಬೋದು. ಅದಾದಮೇಲೆ ಹೋಗಿ ಮುಖ ತೊಳೆಯೋದಾಗಲಿ ಸ್ನಾನ ಮಾಡೋದಾಗಲಿ ಮಾಡಿ, ಆವಾಗ ಸ್ಕಿನ್ಗೆ ತುಂಬ ಗ್ಲೋ ಬರುತ್ತೆ, ನಿಮಗೆ ನ್ಯಾಚುರಲಾಗಿ ಮಾಯಿಶ್ಚರೈಸರ್ ಸಿಗುತ್ತೆ ಸ್ಕಿನ್ಗೆ, ಆಗ ಸ್ಕಿನ್ ಗ್ಲೋ ಆಗುತ್ತೆ. ನೀವು ನೋಡ್ಬೋದು ನಾನು ಇವತ್ತು ಆಯಿಲ್ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿರೋದು. ಸೊ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ, ಡ್ರೈನೆಸ್ಸೇ ಇರಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ನಾನು ಮೊದಲು 2-3 ಇಯರ್ಸ್ ಬ್ಯಾಕ್ ಅಂತೂ ನನ್ನ ಸ್ಕಿನ್ನು ನನಗೆ ಬೇಜಾರಾಗ್ತಾ ಇತ್ತು, ಒಂಥರ ಚಳಿಗಾಲ ಬಂತು ಅಂದರೆ ಇಲ್ಲೆಲ್ಲ ಬ್ಲ್ಯಾಕ್ ಆಗೋದು, ಒಂಥರ ಹೆಲ್ಡಂಗೆ ಆಗೋದು ಸ್ಕಿನ್ನು ಆ ಥರ. ಯಾಕೆಂದರೆ ನನ್ನದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಚಳಿಗಾಲ ನನಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇತ್ತು, ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಡ್ತಾ ಇತ್ತು, ಮತ್ತು ವೈಟ್ ಸ್ಕಿನ್ ಹಿಡಿಯೋ ಥರ ಆಗ್ತಾ ಇತ್ತು. ನಾನು ಯಾವಾಗ ಈ ಥರ ಆಯಿಲ್ ಮಸಾಜು ಮತ್ತು ಹೋಮ್ ಮೇಡ್ ಟೋನರ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ನಂಗೆ ಡ್ರೈ ಸ್ಕಿನ್ ನನ್ನ ಹತ್ರನೂ ಸುಲ್ದಿಲ್ಲ. ನನಗೆ ಸಖತ್ ಖುಷಿ, ಯಾವಾಗಲೂ ನಿಮಗೆ ಸಾಫ್ಟ್ ಆಗಿದ್ದರೆ ಚೆನ್ನಾಗಿರುತ್ತಲ್ವ. ಸೊ ನೀವು ಟ್ರೈ ಮಾಡಿ, ಈ ಟಿಪ್ಪು ನಿಮಗೆ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ನಾವು ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲೆಲ್ಲ ಜಾಸ್ತಿ ನೀರು ಕುಡಿತೀವಿ, ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಬಟ್ ಚಳಿಗಾಲದಲ್ಲಿ ನಾವು ಜಾಸ್ತಿ ನೀರು ಕುಡಿಯೋದಕ್ಕೆ ಹೋಗಲ್ಲ. ಯಾಕೆಂದರೆ ಆ ವಾತಾವರಣನೇ ಆಗಿರುತ್ತೆ, ನಮಗೆ ನೀರು ಕುಡಿಬೇಕು ಅಂತ ಅನಿಸಲ್ಲ. ಬಟ್ ಆ ನೀರು ಕುಡಿದೇದಾಗಲೇ ನಮಗೆ ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಆಗೋದು. ಈಗ ಆಲ್ರೆಡಿ ಚಳಿಯಿಂದ ನಮ್ಮ ಸ್ಕಿನ್ನೆಲ್ಲ ಡ್ರೈ ಆಗ್ತಾ ಇರುತ್ತೆ, ಅದರದ್ದು ಮಾಯಿಶ್ಚರೈಸರ್ ಎಲ್ಲ ಕಳ್ಕೊತಾ ಇರುತ್ತೆ. ಸೊ ನಾವು ನೀರು ಕುಡಿದಿಲ್ಲ ಅಂತಂದರೆ ಇನ್ನೂ ಡ್ರೈ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಆದಷ್ಟು ನೀರು ಕುಡಿಯೋದಕ್ಕೆ ಟ್ರೈ ಮಾಡಬೇಕು. ಅಂದರೆ ಈಗ ನಮ್ಗೆ ಎದುರುಗಡೆ ಕಾಣೋ ಥರ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ಹೌದು ನೀರು ಕುಡಿಬೇಕು ಅಂತ ಸ್ವಲ್ಪ ಸ್ವಲ್ಪನೇ ಕುಡೀರಿ, ಕುಡಿಯೋಕ್ಕಾಗಲ್ಲ ಅಂತ ಹೊತ್ತು ಅಟ್ಲೀಸ್ಟ್ 1-2 ಲೀಟರ್ಸ್ ಆದ್ರೂ ಕುಡೀರಿ, ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಡಿಹೈಡ್ರೇಟ್ ಆಗದೆ ಇರೋಂಗೆ, ಹೈಡ್ರೇಷನ್ ಆಗಿ ನಿಮ್ಮ ಸ್ಕಿನ್ನು ಗ್ಲೋ ಆಗಿ ತುಂಬ ಹೆಲ್ತಿಯಾಗಿ ಕಾಣುತ್ತೆ. ಆದಷ್ಟು ಜಾಸ್ತಿ ನೀರು ಕುಡಿಯೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಟಿಪ್ ಏನಂತಂದರೆ ಫೇಸ್ ಮಾಸ್ಕು, ಫೇಸ್ ಮಾಸ್ಕ್ನ ಯೂಸ್ ಮಾಡಿ. ಕಾಮನ್ ಆಗಿ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಈ ಟೈಮಲ್ಲೂ ಸ್ವಲ್ಪ ನಮ್ಮ ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತಲ್ಲ, ಅಂಥ ಫೇಸ್ ಮಾಸ್ಕ್ಗಳನ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಪ್ಯಾಕ್ ಹಾಕಿ, ಆವಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಡ್ರೈ ಆಗ್ತಾ ಇರುವಾಗ ಹಾಗೆ ಬಿಟ್ಬಿಟ್ರೆ ತುಂಬ ಇನ್ನೂ ಡ್ರೈ ಡ್ರೈನೆಸ್ ಅನಿಸುತ್ತೆ. ಸೊ ಯಾವಾಗ ವೀಕ್ಲಿ ಒನ್ಸು ಅಥವಾ ವೀಕ್ಲಿ ಟ್ವೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದು ಮಾಸ್ಕು. ಕರ್ಡು ಮತ್ತು ಬೇಸನ್ನು ಮತ್ತು ಅರಶಿನ ಈ ಥರ ಎಲ್ಲ ಯೂಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಅಥವಾ ಆಲಿನ ಕೆನೆ ಮತ್ತು ಹೆಸರುಕಾಳಿಟ್ಟು ಇದೆರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳುವಂಥದ್ದು. ಸೊ ಈ ಥರ ಎಲ್ಲ ಹಾಕ್ಕೊಂಡಾಗ ಮತ್ತು ಫ್ರೂಟ್ಸ್ಗಳೆಲ್ಲ ಸಿಗುತ್ತಲ್ವ, ಸೊ ಆ ಫ್ರೂಟ್ಸಿಂದನೂ ಅಷ್ಟೇ, ಜಸ್ಟ್ ನೀವು ಬೇರೆ ಏನು ಹಾಕ್ಕೊಳ್ಳೋದೇ ಬೇಕಾಗಿಲ್ಲ ನಿಮಗೆ, ಆ ಫ್ರೂಟ್ನ ಸ್ಮ್ಯಾಶ್ ಮಾಡಿಬಿಟ್ಟು ಆ ಫ್ರೂಟನ್ನ ಜಸ್ಟ್ ರಸ ಥರ ತೊಗೊಂಡು ಅದನ್ನೇ ಹಚ್ಕೊಂಡ್ರು ಅದು ಚೆನ್ನಾಗಿ ಮಾಯಿಶ್ಚರೈಸರ್ ಎಫೆಕ್ಟ್ ಕೊಡುತ್ತೆ ನಿಮ್ಮ ನಿಮ್ಮ ಸ್ಕಿನ್ಗೆ. ಫ್ರೂಟ್ಸ್ನ ತೊಗೊಂಡು ಜಸ್ಟ್ ಪ್ಯಾಕ್ ಥರ ಹಾಕ್ಕೊಂಡ್ರೆ ಸಾಕು, ಎಷ್ಟು ಕೂಲ್ ಆಗುತ್ತೆ, ಮತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ ಸ್ಕಿನ್ನನ್ನು, ಡ್ರೈ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಿಮ್ಗೆ ಯಾವ ಫ್ರೂಟ್ ಸಿಗುತ್ತೋ ಆ ಫ್ರೂಟಲ್ಲೂ ಆ ಥರ ಮಾಡ್ಕೊಬೋದು. ಅದು ಸಿಕ್ಕಿಲ್ಲ ಅಂದರೆ ಈ ಥರ ಮೊಸರು, ಹಾಲಿನ ಕೆನೆ ಆ ಥರ ಯೂಸ್ ಮಾಡಿಕೊಂಡು ಜಸ್ಟ್ ಪ್ಯಾಕ್ ಥರ ಹಾಕ್ಕೊಳ್ಳಿ. ಒಂದು ಕಡಲೆ ಇಟ್ಟಿಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಹಾಕ್ಕೊಳ್ಳೋದು, ಇಲ್ಲ ಹೆಸರುಕಾಳು ಇಟ್ಟಿಗೆ ಸ್ವಲ್ಪ ಹಾಲಿನ ಕೆನೆ ಹಾಲು, ಇದೆಲ್ಲ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ ಇದರಲ್ಲೆಲ್ಲ. ಸೊ ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಗ್ಲೋ ಆಗಿರುತ್ತೆ. ನೀವು ನಾನು ಚಾಲೆಂಜ್ ಮಾಡ್ತೀನಿ ಬೇಕಂದರೆ ನಿಮಗೆ ಈ ಚಳಿಲಿ ನಿಮ್ಮ ಸ್ಕಿನ್ನು ಯಾವ ಕಾರಣಕ್ಕೂ ಡ್ರೈ ಆಗಲ್ಲ, ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಗ್ಲೋ ಆಗಿರುತ್ತೆ, ನಿಮಗೆ ಖುಷಿಯಾಗುತ್ತೆ. ನಾನು ಈ ಕೊಟ್ಟಿರೋ ಟಿಪ್ಸ್ಗಳನ್ನ ಖಂಡಿತ ಫಾಲೋ ಮಾಡಿ. ಮತ್ತು ಇನ್ನೊಂದು, ಈ ಟೈಮಲ್ಲಿ ಬಾಡಿ ಆಗ್ಬೋದು ಫೇಸ್ ಆಗ್ಬೋದು ತುಂಬ ಡ್ರೈ ಆಗ್ತಾ ಇರುತ್ತಲ್ವ, ಸೊ ಆದಷ್ಟು ಸ್ವಲ್ಪ ಮಾಯಿಶ್ಚರೈಸರ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆರ್ಗ್ಯಾನಿಕ್ ಮಾಯಿಶ್ಚರೈಸರ್ಗಳೆಲ್ಲ ಸಿಗುತ್ತೆ, ಜಾಸ್ತಿ ಕೆಮಿಕಲ್ಗಿಂತ ಆರ್ಗ್ಯಾನಿಕ್ ಮಾಯಿಶ್ಚರೈಸರು ಅಥವಾ ಮೈಲ್ಡ್ ಆಗಿರುವಂಥ ಮಾಯಿಶ್ಚರೈಸರ್ಗಳನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಾವು ಎಷ್ಟೇ ಏನೇ ಟ್ರೈ ಮಾಡಿದ್ರು ಸ್ಕಿನ್ನು ಚಳಿಗೆ ತುಂಬ ಡ್ರೈ ಆಗ್ತಾ ಇರುತ್ತೆ. ಸೊ ಆ ಥರ ಯೂಸ್ ಮಾಡಿ. ಅದಿಲ್ಲ ಆಗಲ್ಲ ನಮಗೆ ಮಾಯಿಶ್ಚರೈಸರ್ ಎಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ಕೊಕೊನಟ್ ಆಯಿಲ್ನ ಸ್ವಲ್ಪ ಒಂದೆರಡು ಬೆರಳಲ್ಲಿ ಸ್ವಲ್ಪ ಡಿಪ್ ಮಾಡಿ ಅದನ್ನ ಬಾಡಿಗೆಲ್ಲ ಬಾಡಿ ಸ್ನಾನ ಎಲ್ಲ ಆದಮೇಲೆ ಬಾಡಿಗೆ ಹಚ್ಕೊಳ್ಳಿ. ಅದೂ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಚಳಿಗಾಲದಲ್ಲಿ ಮಾಯಿಶ್ಚರೈಸರ್ನ
ಯೂಸ್ ಮಾಡಿ, ಮತ್ತೆ ಫೇಸಿಗೆ ಬಂದು ನೀವು ರೋಸ್ ವಾಟರ್ ಮತ್ತೆ ಗ್ಲಿಸರಿನ್ ಮಿಕ್ಸ್ ಮಾಡಿ ಯೂಸ್ ಮಾಡಿ, ಅದು ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ. ನನಗಂತೂ ಅದು ತುಂಬ ಬೆನಿಫಿಟ್ ಆಗಿದೆ ನನಗೆ. ನನಗೆ ಡ್ರೈ ಸ್ಕಿನ್ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಗ್ಲಿಸರಿನ್ ಮತ್ತೆ ರೋಸ್ ವಾಟರ್ ಯೂಸ್ ಮಾಡಿದಾಗಿಂದ. ಅದನ್ನು ಖಂಡಿತ ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು ಟಿಪ್ ಏನಂತಂದ್ರೆ, ನಾವು ಬೆಳಗ್ಗೆ ಟೈಮು ಆಲ್ಮೋಸ್ಟ್ ಎಲ್ಲರೂ ಫಂಕ್ಷನ್ಸ್ ಹೋದಾಗ ಅಥವಾ ಈಚೆಗ ನಾರ್ಮಲ್ ಆಗಿ ಅಟ್ಲೀಸ್ಟ್ ಒಂದು ಪೌಡ್ರು ಒಂದು ಕ್ರೀಮ್ ಅಂತೂ ಹಾಕಿರ್ತೀವಲ್ವ. ಸೊ ಅದೆಲ್ಲ ಹಾಕಿ ನೈಟು ನಾವು ಮಲಗೋಗಿ ಏನು ಮಾಡಿಬಿಡ್ತೀವಿ, ಲೇಟ್ ಆಗಿದೆ, ಮುಖದಲ್ಲಿ ಏನೂ ಇಲ್ಲ, ಸೊ ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ಇವತ್ತು, ಜಸ್ಟ್ ಒಂದು ಕ್ರೀಮ್ ಹಾಕಿರೋದು ಅಂತ ಹಾಗೆ ಮಲ್ಕೊಬಿಡೋದು, ಆ ಥರ ಎಲ್ಲ ಮಾಡ್ತೀವಿ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ಯಾವಾಗ್ಲೂ ಅಷ್ಟೇ, ನಾವು ಯಾವುದೇ ಕ್ರೀಮು ಜಸ್ಟ್ ಒಂದು ಡೈಲಿ ಡೇ ಕ್ರೀಮ್ ಹಾಕಿದ್ರು ಕೂಡ ನೀವು ಫೇಸ್ನ ವಾಶ್ ಮಾಡೇ ಮಲ್ಕೊಬೇಕು. ಯಾಕೆಂದರೆ ಅದು ಸ್ಕಿನ್ಗೆ ಎಫೆಕ್ಟ್ ಮಾಡುತ್ತೆ. ನೀವು ಹಾಗೆ ಮಲ್ಕೊಂಡ್ರೆ ಸ್ಕಿನ್ಗೆ ನಾವು ಬೆಳಗ್ಗೆಯಿಂದ ಎಲ್ಲ ಮೇಕಪ್ ಹಾಕಿರ್ತೀವಿ, ಕ್ರೀಮ್ ಹಾಕಿರ್ತೀವಿ, ಅದು ನಮ್ಮದು ಸ್ಕಿನ್ನು ಕೂಡ ಉಸಿರಾಡುತ್ತೆ. ಸೊ ಅವಾಗ ನೈಟ್ ಟೈಮ್ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಸ್ಕಿನ್ನು ನೀಟಾಗಿ ಉಸಿರಾಡಿದಾಗ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಒಳ್ಳೆ ಗಾಳಿ ಸಿಕ್ಕಿ ಮತ್ತು ಒಳ್ಳೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಉಸಿರಾಡಿದಾಗ. ಈಗ ನಮಗೂ ಅಷ್ಟಲ್ವ, ಒಳ್ಳೆ ಗಾಳಿ ಸಿಕ್ಕಿದಾಗ ಒಳ್ಳೆ ಹೆಲ್ತಿಯಾಗಿರ್ತೀವಿ ಅಂತೀವಲ್ವ, ಅದೇ ಥರ ನಮ್ಮ ಸ್ಕಿನ್ಗೂ ಗಾಳಿ ಆಡಿದಾಗ ಅದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತು ನಾವು ಮೇಕಪ್ ಎಲ್ಲ ಹಾಕಿ ಹಂಗೆ ಮಲ್ಕೊಂಡ್ಬಿಟ್ರೆ ಸ್ಕಿನ್ನ ಅದು ಡ್ರೈ ಮಾಡಿಬಿಡುತ್ತೆ. ಮೇಕಪ್ ಅಂದರೆ ಆಲ್ಮೋಸ್ಟ್ ಸ್ವಲ್ಪನಾದರೂ ಕೆಮಿಕಲ್ ಇದೇ ಇರುತ್ತಲ್ವ, ನಮ್ಮ ಸ್ಕಿನ್ನಲ್ಲಿರೋ ಮಾಯಿಶ್ಚರೈಸರ್ನೆಲ್ಲ ಎಳ್ಕೊಂಡ್ಬಿಡುತ್ತೆ ಅದು. ಆವಾಗ ನಮ್ಮ ಸ್ಕಿನ್ನು ಇನ್ನೂ ಟೈಟ್ ಥರ ಆಗಿ ಇಳ್ದಂಗಾಗಿ ಫುಲ್ಲು ಡ್ರೈ ಆಗುತ್ತೆ. ಸೊ ಆವಾಗಲೂ ಚಳಿಗಾಲದಲ್ಲಿ ಅಂತಲ್ಲ, ಪ್ರತಿದಿನವೂ ಅಷ್ಟೇ, ನೀವು ನೈಟು ಮಲ್ಕೊಳ್ಳುವಾಗ ಮುಖನ ತೊಳೆದು ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ನಿಮ್ಮ ಸ್ಕಿನ್ನು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸ್ನೇಹಿತರೆ, ಇದನ್ನು ಈ ಎಲ್ಲ ನಿಮ್ಗೆ ಯಾವ್ಯಾವ ಟಿಪ್ಸ್ ನಾನು ಹೇಳಿದ್ದೇನೆ ಇವಾಗ, ಆ ಟಿಪ್ಸಲ್ಲೂ ನಾನು ನನ್ನ ಲೈಫಲ್ಲಿ ಫಾಲೋ ಮಾಡಿ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಹೇಳ್ತಾ ಇರೋದು. ನನಗೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಇದನ್ನು. ಆಲ್ರೆಡಿ ನಾನು ವೀಡಿಯೋಗಿಂತ ಮುಂಚೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿದ್ದೀನಿ, ಅವರು ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಇಷ್ಟ ಆಗಿದೆ, ನನ್ನ ತಂಗಿ ಯೂಸ್ ಮಾಡ್ತಾ ಇದ್ದಾಳೆ, ನಮ್ಮ ಮಾಮನ ಮಗಳು ಯೂಸ್ ಮಾಡ್ತಾ ಇದ್ದಾಳೆ, ತುಂಬ ಜನಕ್ಕೆ ಈ ಥರ ಮಾಯಿಶ್ಚರೈಸಿಂಗ್ ಅಂದರೆ ಅವ್ರಿಗೂ ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ, ಸೊ ಈ ಥರ ಯೂಸ್ ಮಾಡಿ ಡ್ರೈ ಸ್ಕಿನ್ ಬರಲ್ಲ ಅಂತ ಹೇಳಿ ಹೇಳಿದ್ದೀನಿ. ಅವ್ರಿಗೂ ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೂ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಈ ಟಿಪ್ಸ್ನ ಖಂಡಿತ ಫಾಲೋ ಮಾಡಿ, ನಿಮಗೆ ಈ ಚಳಿಗಾಲಕ್ಕೆ ಒಳ್ಳೆ ಗ್ಲೋಯಿಂಗ್ ಮತ್ತು ಹೆಲ್ತಿ ಸ್ಕಿನ್ ಸಿಗುತ್ತೆ. ನಿಮಗೆ ಮುಂದಕ್ಕೆ ಯಾವ ಚಳಿಗಾಲದಲ್ಲೂ ನಿಮಗೆ ನಿಮ್ಮ ಸ್ಕಿನ್ ಒಡ್ಕೊಳ್ಳೋದಾಗಲಿ, ಡಲ್ ಆಗೋದಾಗಲಿ, ಮತ್ತು ಬ್ಲ್ಯಾಕ್ ಪ್ಯಾಚಸ್ ಬರೋದಾಗಲಿ ಏನೂ ಆಗೋದಿಲ್ಲ. ಮತ್ತು ನನ್ನ ವೀಡಿಯೋನ ಫಾಲೋ ಮಾಡಿ ನನ್ನ ಸ್ಕಿನ್ನ ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ ನೀವು, ಈ ಚಳಿಗಾಲದಲ್ಲಿ ನನ್ನ ಸ್ಕಿನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಸ್ಕಿನ್ನು ತುಂಬ ಚೆನ್ನಾಗಿದೆ ಅಂದರೆ ಅದಕ್ಕೆ ಕಾರಣ ನಾನು ಇವಾಗ ಹೇಳಿರೋ ಟಿಪ್ಸ್ಗಳು. ನೀವು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹೆಲ್ತಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನು ಈ ಚಳಿಲಿ ನಿಮ್ದಾಗಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.